ನೀವು ಸ್ವಲ್ಪ ಟೆಕ್ನಾಲಜಿ ಬಳಸ್ಕೊತಾ ಹೋಗಬೇಕು ಎಲ್ಲಾನೂ ನಾನೇ ಮಾಡ್ತೀನಿ ನಾನೇ ಇದು ಮಾಡ್ತೀನಿ ಅಂದ್ರೆ ಅದು ಆಗೋದು ಕೆಲಸ ಅದು ನಾವು ಫಸ್ಟ್ ಎಲ್ಲ ಫುಲ್ ಕೈಯಲ್ಲೇ ನೀರು ಇಡ್ತಿದ್ವಿ ನಿಪ್ಪಲ್ ಕೂಡ ಇರಲಿಲ್ಲ ಆಮೇಲೆ ಒಂದು ಬ್ಯಾಚ್ ಎರಡು ಬ್ಯಾಚ್ ಆದ್ಮೇಲೆ ಮತ್ತೆ ನಿಪ್ಪಲ್ ಮಾಡ್ಕೊಂಡಿದ್ದೆನು ನಿಪ್ಪಲ್ ಮಾಡ್ಕೊಂಡ ಆದ್ಮೇಲೆ ಮತ್ತೆ ಸ್ವಲ್ಪ ಕೆಲಸ ಕಡಿಮೆ ಆಯ್ತು ಫಸ್ಟ್ ಒಂದ ಸಲಿ ಟಾರ್ಪಲ್ ನಾವು ಮ್ಯಾನುಯಲಿ ಹಾಕೊಂಡಿದ್ವಿ ಅವಾಗ ಅಗ್ದಲ್ಲೆಲ್ಲ ಎಳಿತಿದ್ವಿ ಅದು ಸಖತ್ ಹಾಳಾಗದು ಟಾರ್ಪಲ್ ಎಲ್ಲ ಈಗ ಮತ್ತೆ ವಿಂಚಿಂಗ್ ಮಾಡ್ಕೊಟ್ರು ಆಯ್ತಾ ಈಗ ಟೈಮ್ ಸೇವ್ ಆಯ್ತು ಮ್ಯಾನ್ ಪವರ್ ಸೇವ್ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಂತಂದ್ರೆ ನಾನು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿಗೆ ಬಂದಿದ್ದೀನಿ ನಾನು ಶ್ರೀ ಹರಿಹರೇಶ್ವರ ಏನಂತಂದರೆ ಪೋಲ್ಟ್ರಿ ಫಾರ್ಮ್ ಇದೆ ಟೋಟಲ್ ಏನಂತಂದರೆ 14,000 ಬರ್ಡ್ಸ್ಗಳನ್ನ ಏನಂತಂದರೆ ಸಾಕಾಣಿಕೆ ಮಾಡಿದ್ದಾರೆ ಅವರು ಆ ಥರ ಸಾಕಾಣಿಕೆ ಮಾಡಿದ್ದಾರೆ ಅಂದರೆ ಒಂದು ಸೆಟಪ್ ನಾವೇನೇ ಒಂದು ಸಾಕಾಣಿಕೆ ಮಾಡಬೇಕಾಗಿತ್ತು ಅಂದರೆ ಒಂದು ವೇ ಇರುತ್ತೆ ಅಂದರೆ ನಾವು ಯಾವ ಥರ ಶೆಡ್ಡನ್ನು ನಿರ್ಮಾಣ ಮಾಡಬೇಕು ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ ಯಾವ ಥರ ಮಾಡಿದರೆ ಅಂದ ಅಲ್ಲಿರುವಂಥ ಪೌಲ್ಟ್ರಿಗಳೇನಂತಂದರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟು ಸೊ ಹಂಗಾಗಿ ಇವತ್ತೇನಂತಂದರೆ ನಾನು ಮಧುಗಿರಿಗೆ ಬಂದಿದ್ದೀನಿ ನಾನು ಶ್ರೀಹರಿ ಎಂಟರ್ಪ್ರೈಸಸ್ ಮಾಲೀಕರಿದ್ದಾರೆ ಸೊ ಅವ್ರು ನಾನು ವೆಲ್ಕಮ್ ಮಾಡ್ತೀನಿ ಅವ್ರಿಂದ ಏನಂತಂದ್ರೆ ಯಾವ ತರ ಒಂದು ನಿರ್ಮಾಣ ಮಾಡಿಸಿ ಕೊಟ್ಟಿದ್ದಾರೆ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಖುಷಿ ಅನ್ಸಿ ಸರ್ ನಿಮ್ಮನ್ನು ಹುಡ್ಕೊಂಡು ಬಂದು ಆಮೇಲೆ ನೀವು ಮಾಡಿಕೊಟ್ಟಿರುವಂತಹ ಪೌಲ್ಟ್ರಿ ಫಾರ್ಮ್ನ ನೋಡಿ ಖುಷಿ ಅನ್ಸಿತ್ತು ಸೊ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ಅವರಿಗೆ ನನ್ನ ಹೆಸರು ಹರೀಶ್ ಅಂತ ಶ್ರೀಹರಿ ಎಂಟರ್ಪ್ರೈಸಸ್ ಮಧುಗಿರಿ ಇದು 14,000 ಬರ್ಡ್ಸ್ ಮೇಯ ಅಂತ ಶೆಡ್ ಇದು ಇದು ಬಂದ್ಬಿಟ್ಟು ಎರಡು ಶೆಡ್ ಇದೆ ಒಂದು ಶೆಡ್ ಬಂದ್ಬಿಟ್ಟು 25 ಅಡಿ ಆಗಲ್ಲ 330 ಅಡಿ ಉದ್ದ ಮತ್ತು ಇನ್ನೊಂದು ಬಂದ್ಬಿಟ್ಟು 25 ಅಡಿ ಆಗಲ್ಲ ಮತ್ತು ಇನ್ನೊಂದು 310 ಅಡಿ ಉದ್ದ ಇದೆ ಇದು ಎರಡು ಶೆಡ್ ಮಾಡಿಕೊಟ್ಟಿದ್ದೀವಿ ಬನ್ನಿ ನೋಡೋಣ ಸ್ನೇಹಿತರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಸರ್ ಈಗ ನೀವು ನಿರ್ಮಿಸಿ ಕೊಟ್ಟಿರುವಂಥ ಪೌಲ್ಟ್ರಿ ಫಾರ್ಮ್ ನೋಡಿ ಖುಷಿ ಅನಿಸಿತ್ತು ಆಮೇಲೆ ಆ ಪೌಲ್ಟ್ರಿ ಫಾರ್ಮ್ ಏನಂತಂದರೆ ಇವ್ರದ್ದೇ ನಿರ್ಮಿಸಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಹೌದು ಸೊ ಈಗ ಎಷ್ಟು ವರ್ಷ ಆಯ್ತು ಸರ್ ಯಾವ ಥರ ನಿರ್ಮಿಸಿಕೊಟ್ಟಿದ್ದಾರೆ ಅವ್ರ ಬಗ್ಗೆ ಅಲ್ಲಿ ತಿಳಿಸ್ಕೊಡಿ ಅಂತೇಳಿ ಸರ್ ಅವ್ರಿಗೆ ನಮಸ್ಕಾರ ನಾನು ಬದ್ರಿ ಅಂತ ಮಧುಗಿರಿ ಮಧುಗಿರಿ ತುಮಕೂರು ಡಿಸ್ಟಿಕ್ಕು ನಮ್ಮದು 14,000 ಕೆಪಾಸಿಟಿ ಕೋಳಿ 14,000 ಮೇಯಿಸ್ತೀವಿ 330 ಅಡಿ ಉದ್ದ ಇದೆ 25 ಅಡಿ ಅಗಲ ಇದೆ ಒಂದು ಶೆಡ್ಡು 310 ಅಡಿ ಉದ್ದ 25 ಅಡಿ ಅಗಲ ಇದೆ ಇನ್ನೊಂದು ಶೆಡ್ಡು ಒಂದು ಜಿಂಕ್ ಶೀಟಲ್ಲಿ ಮಾಡಿದ್ದೀವಿ ಇನ್ನೊಂದು ಮಾಮೂಲಿ ಎಂಚಲ್ಲಿ ಮಾಡಿದ್ದೀವಿ ಆಯ್ತಾ ಬನ್ನಿ ತೋರಿಸ್ತೀನಿ ಪೌಲ್ಟ್ರಿ ಫಾರ್ಮ್ ಅಂತಂದ್ರೆ ಈಗ ಬಾಯ್ಲರ್ ಕೋಳಿ ಸಾಕಾಣಿಕೆ ಅಂದ್ರೆ ಒಂದು ಸವಾಲು ಸರ್ ಹೌದು ಯಾಕಂತಂದ್ರೆ ಅವು ಬೇಗ ಇದಾಗ್ತವೆ ಬಹಳ ಒಂದು ಕೇರ್ಫುಲ್ ಆಗಿ ನೋಡ್ಕೋಬೇಕು ಅನ್ನೋದೇ ಒಂದು ಸವಾಲು ತುಂಬಾ ನಾಟಿ ಕೋಳಿ ತರ ಇರಲ್ಲ ಯಾಕಂದ್ರೆ 15,000-10,000 ನೀವು ಚಿಕ್ಸ್ ತರ್ತೀರ ಅಂತಂದ್ರೆ ಸಡನ್ ಆಗಿ ಏನಾದ್ರು ಡೆತ್ ಆಗೋದ್ರೆ ಅಷ್ಟೆಲ್ಲ ಬಂಡವಾಳ ಹಾಕಿದ್ದೆಲ್ಲ ನಷ್ಟ ಅನುಭವಿಸ್ತೀರಾ ಹೌದೌದು ಸೊ ಹಂಗಾಗಿ ಇವರು ಶ್ರೀಹರಿ ಎಂಟರ್ಪ್ರೈಸಸ್ ಅವರಿಗೆ ಯಾತರ ಕಾಂಟ್ಯಾಕ್ಟ್ ಮಾಡಿದ್ರಿ ಯಾತರ ಮಾಡಿ ಕೊಟ್ರು ಹೆಂಗ ಅನ್ಸಿದೆ ಸರ್ ನಿಮ್ಗೆ ಎಷ್ಟು ವರ್ಷ ಆಯ್ತು ಸರ್ ಶೆಡ್ ಇದು ಶೆಡ್ 5 ವರ್ಷ ಆಗಿದೆ ಇದು ಮಾಡಿ ಯಾತರ ನಿರ್ಮಾಣ ಮಾಡಿಕೊಟ್ರು ಸರ್ ಇವರು ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇವ್ರದ್ದೇನಂದ್ರೆ ನಮ್ಮ ಏರಿಯಾದಲ್ಲಿ ಸುಮಾರು ಒಂದು 300 ಶೆಡ್ ಮಾಡಿದ್ದಾರೆ ಕೋಳಿ ಫಾರ್ಮೆ ನಮ್ಮ ಮಡಕ್ಶಿರ ಪಾವಗೋಡ ಚಿತ್ರದುರ್ಗ ಶಿರಾ ತುಮಕೂರು ಕುಣಗಲ್ಲು ಗೋರಿಬಿದನೂರು ಈ ಕಡೆ ಎಲ್ಲ ಸುಮಾರು 300 ಶೆಡ್ ಮಾಡಿದ್ದಾರೆ ಹೆಚ್ಚು ಕಡಿಮೆ ಹೌದು ಈ ಕಡೆ ಎಷ್ಟು ಫಾರ್ಮ್ ಇದೆ ಮ್ಯಾಕ್ಸಿಮಮ್ ಫಾರ್ಮ್ ಇವರೇ ಮಾಡಿರೋದು ಆಯ್ತಾ ಇವ್ರದ್ದೊಂದು ಬರೀ 2 ಟೀಮ್ ಇದೆ ಬರೀ ಪೌಲ್ಟ್ರಿನೇ ಮಾಡ್ತಾರೆ ಇವರು ಗೋಟ್ ಫಾರ್ಮ್ ಮಾಡೋರು ಬೇರೆ ಪೌಲ್ಟ್ರಿ ಮಾಡೋರೇ ಬೇರೆ ಟೀಮ್ ಇದೆ ಇವ್ರದ್ದು ಹಂಗಾಗಿ ಮ್ಯಾಕ್ಸಿಮಮ್ ಎಲ್ಲರೂ ನಮ್ಮ ಕಡೆ ಯಾರು ಮಾಡಿಸಿದ್ರು ಇವ್ರ ಹತ್ರನೇ ಮಾಡಿಸ್ತಿರೋ ಶೆಡ್ ಮಾತ್ರ ಸರ್ ಈಗ ಮಾಡಿಸಿದಿರಾ ಅಂತ ಅನ್ಕೊಳ್ಳಿ ಈಗ ಅವರು ಈಗ ಮೆಟೀರಿಯಲ್ಸ್ ಎಲ್ಲ ಅಂದ್ರೆ ಈಗ ಅದಕ್ಕೆ ಬೇಕಾಗಿರುವಂತ ಡ್ರಿಂಕರ್ ಫೀಡರ್ ಇನ್ನು ಇನ್ನಿತರ ಏನು ಹೊಸ ಒಂದು ಲೇಟೆಸ್ಟ್ ಟೆಕ್ನಾಲಜಿಗಳು ಬಹಳಷ್ಟು ಬಂದಿದಾವೆ ಫ್ರೆಂಡ್ಲಿ ಇರುವಂತ ಯಾಕಂದ್ರೆ ಲೇಬರ್ ಕಾಸ್ಟ್ ಕಡಿಮೆ ಮಾಡುವಂತ ಒಂದು ಐಟಮ್ಸ್ ಗಳೆಲ್ಲ ವಿಭಿನ್ನವಾದ ಐಟಮ್ಸ್ ಗಳು ಬಂದಿದಾವೆ ಸೊ ಅದು ಬೇಕಾದಂತ ಅಪ್ಗ್ರೇಡೇಸ್ ಎಲ್ಲಾನು ಅವ್ರ ಹತ್ರ ಸಿಗುತ್ತಾ ಮಾಡಿಕೊಟ್ಟಿದ್ದಾರೆ ಸರ್ ಆತರ ಮಾಡಿದ್ದಾರೆ ನಾವು ನೋಡಿ ಸರ್ ಇದ್ರಲ್ಲಿ ನಾವು ಕೊಟ್ಟಿರೋದ್ ಇವ್ರಿಗೆ ನಮ್ಗೆ ಹೇಳಿದ ಇವರು ಕಬ್ಬಿಣ ಮತ್ತೆ ಶೀಟು ಎರಡೇ ನಾವು ಇದ್ರಲ್ಲಿ ಹಾಕಿರೋದ್ ಬಿಟ್ಟೆ ಪೇಂಟು ಪೇಂಟ್ರು ಅಷ್ಟು ಮಾತ್ರ ಸಿವಿಲ್ ವರ್ಕ್ ಒಂದು ನಾವು ನೋಡ್ಕೊಂಡಿದ್ದೀವಿ ಮಿಕ್ಕಿದಿನ A to Z ಎಲ್ಲ ಪ್ಲಾನ್ ಮಾಡಿಬಿಟ್ಟು ಫೀಡ್ರು ಡ್ರಿಂಕರು ನಿಪ್ಪಲ್ಲು ಟಾರ್ಪಲ್ಲು ವಿಂಚಿಂಗ್ ಸಿಸ್ಟಮು ಬ್ರೂಡಿಂಗು ಎಲೆಕ್ಟ್ರಿಕಲ್ಲು ಪ್ಲಮ್ಮಿಂಗು ಮತ್ತು ವಾಟರ್ ಟ್ಯಾಂಕ್ದು ಪ್ರತಿಯೊಂದು ಕೆಲಸನೂ ಮಾಡಿಕೊಟ್ಟಿದ್ದಾರೆ ಮೆಟೀರಿಯಲ್ ಮಾತ್ರ ಬರೀ ಐರನ್ ಮಾತ್ರ ನಾವು ಕೊಡಿಸಿದ್ದೀವಿ ಅಷ್ಟೇ ಮಿಕ್ಕಿದೆಲ್ಲ ಕೆಲಸ ಅವರೇ ಮಾಡಿಕೊಟ್ಟಿದ್ದಾರೆ A to Z ಸರ್ ಈಗ ಫಾರ್ಮ್ ಅಲ್ಲಿ ಹೋಗೋಣ ಯಾವ ತರ ಮಾಡಿಸಿದ್ದಾರೆ ನಿಮ್ಗೆ ಯಾವ ತರ ಅನಿಸ್ತಾ ಇದೆ ಆಮೇಲೆ ನಿಮ್ಮ ಹತ್ರ ಇರುವಂತ ಚಿಕ್ಸ್ ಯಾವ ತರ ಇದಾವ ತಿಳಿಸ್ಕೊಡಿ ಸರ್ ಆಯ್ತಾಯ್ತು ಬನ್ನಿ ಸರ್
ಸರ್ ಈಗ ಸ್ಟಾರ್ಟಿಂಗ್ ಹಿಡ್ಕೊಂಡು ತಿಳಿಸ್ಕೊಡಿ ಸರ್, ಯಾವ ತರ ಇರಬೇಕು ಶೆಡ್ ಆಗಲಿ, ಆಮೇಲೆ ನೀವು ಹಾಕಿರುವಂತ ಇದಾಗಲಿ ಸರ್? ಸರ್ ಇದು ನಾರ್ಮಲ್ ಆಗಿ ಶೆಡ್ ಆಕ್ಚುಲಿ ಸೈಡ್ ಅಲ್ಲಿ 9 ಅಡಿ ಇರ್ಬೇಕು ಹೈಟ್. ಆಯ್ತಾ, ಕೆಲವ್ರು ಏನ್ ಮಾಡ್ತಾರೆ ಬರೀ 6 ಅಡಿ ಇಟ್ಕೋತಾರೆ, ಅವಾಗ ವೆಂಟಿಲೇಷನ್ ಪ್ರಾಬ್ಲಮ್ ಆಗುತ್ತೆ. ಇದು ಮಿನಿಮಮ್ ನಿಮಗೆ 9 ಅಡಿ 10 ಅಡಿ ಇದ್ರೆ ಸೂಪರ್. ಬಟ್ 9 10 ಅಡಿ ಇದ್ದಾಗ ಏನಾಗುತ್ತೆ ಅಂದ್ರೆ ಟಾರ್ಪಲ್ಲು ನಿಮ್ಗೆ ಮ್ಯಾನ್ಯಲಿ ಹ್ಯಾಂಡ್ಲ್ ಮಾಡಕ್ ಬರೋದಿಲ್ಲ, ಅಷ್ಟುದ್ದ ನೀವು ಹೋಗಕ್ಕಾಗಲ್ಲ ಕೈ. ಆಕ್ಚುಲಿ ಅದಕ್ಕೆ ನಾವು ವಿಂಚಿಂಗ್ ಸಿಸ್ಟಮ್ ಮಾಡಿದೀವಿ. ಈಗ ನಾರ್ಮಲ್ ಎಲ್ಲರೂ ಟಾರ್ಪಲ್ ಹಾಕ್ತಾರೆ, ನಾವು ಹಾಕಿದ್ದೀವಿ. ಇದ್ರಲ್ಲಿ ನೋಡ್ರಿ 310 ಅಡಿ ಉದ್ದ ಇದೆ ಇದು, ಇಷ್ಟುದ್ದ ಫುಲ್ಲು ಟಾರ್ಪಲ್ಲು. ಇದು ಒಂದೇ ಜಾಗದಲ್ಲೇ ಕಂಟ್ರೋಲ್ ಮಾಡ್ಬೋದು ನಾವು, ಎಷ್ಟು ಬೇಕೋ ಅಷ್ಟು. ಇದು ಒಂದು ವಿಂಚಲ್ಲೇನೆ ಇಡೀ ಶೆಡ್ಡು ಫುಲ್ಲು ಕೆಳಗಡೆ ಇಳಿಯುತ್ತೆ, ಮೇಲೆ ಎತ್ತುತ್ತೆ ಟಾರ್ಪಲ್ಲು. ನಮ್ಮ ಕೋಳಿಗೆ ತುಂಬ ತುಂಬ ಯೂಸ್ಫುಲ್ ಇದು ವಿಂಚಿಂಗ್ ಇರೋದ್ರಿಂದ. ಅಸರ್ಟಿಸು ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡ್ಬೋದು. ಆಯ್ತಾ, ಮತ್ತೆ ಫೆದರ್ ಗ್ರೋತ್ ಬರುತ್ತೆ, ಪುಕ್ಕ ಬರುತ್ತೆ ಜಾಸ್ತಿ ಗಾಳಿ ಒಳಗಡೆ ಬಿಟ್ರೆ, ಅದನ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಯಾವ ತರ ಅಂದ್ರೆ ಒಂದ್ ನಿಮಿಷ ಬನ್ನಿ ತೋರಿಸ್ತೀನಿ ನಾನು. ನಾರ್ಮಲ್ ಆಗಿ ಇಷ್ಟುದ್ದ ಶೆಡ್ ಇದ್ರೆ ಒಂದ್ 8 ಅಡಿ ಇದ್ರೆ ಒಂದು 2 ಅಡಿಗೆ ಒಂದ್ ಸಪ್ರೇಟ್ ಟಾರ್ಪಲ್, ಇಲ್ಲಿಂದ ಮೇಲೆ ಒಂದ್ ಸಪ್ರೇಟ್ ಟಾರ್ಪಲ್ ಮಾಡ್ಕೋತಾರೆ. ಆತರ ಮಾಡ್ಕೊಂಡಾಗ ಈಗ ಮರಿ ಒಂದು 2 ದಿವಸ ಆದ್ಮೇಲೆ ಟಾರ್ಪಲ್ ಸ್ವಲ್ಪ ಸ್ವಲ್ಪ ಬಿಡ್ತಾ ಹೋಗ್ಬೇಕಾಗ್ತದೆ ಗಾಳಿ ಒಳಗಡೆ. ಅವಾಗ ಏನಾಗುತ್ತೆ, ಇಲ್ಲಿಂದ ಡೈರೆಕ್ಟ್ ನಾವು ಇದು ಎತ್ತಿದ್ರೆ ಡೈರೆಕ್ಟ್ ಇದು ಬರೀ 2 ಅಡಿ ಹೈಟ್ ಇರುತ್ತಲ್ವಾ, ಡೈರೆಕ್ಟ್ ಮರಿಗೆ ಗಾಳಿ ಹೋಗುತ್ತೆ. ಗಾಳಿ ತಂಡಿ ಗಾಳಿ ಮರಿಗೆ ಹೋದಾಗ ಅದು ಫೆದರ್ ಗ್ರೋತ್ ಬಂದ್ಬಿಡ್ತದೆ. ಈಗ ಇದೇನಾಗುತ್ತೆ, ಇದು ಫುಲ್ಲು ಮೇಲಿಂದ ಸ್ವಲ್ಪ ಸ್ವಲ್ಪನೇ ಕೆಳಗಡೆ ಇಳಿಸ್ಕೊಂಡು ಬರ್ತೀವಿ. ಮರಿ ಮ್ಯಾಕ್ಸಿಮಮ್ 18 ದಿನ ಆಗ ಟೈಮಲ್ಲಿ ನಮ್ದು ಇಲ್ಲಿಗೆ ಬರೋದು, ಹಂಗಾಗಿ ಫೆದರ್ ಗ್ರೋತು ಫುಲ್ ಕಂಟ್ರೋಲ್ ಆಗುತ್ತೆ. ನಾವು ಇಲ್ಲಿ ಎತ್ತಿದ್ರೇನೋ ಫುಲ್ ಗಾಳಿ ಹೋಗಿ ಫೆದರ್ ಗ್ರೋತ್ ಬರುತ್ತೆ. ಅಕಸ್ಮಾತ್ ಎತ್ತಲಿಲ್ಲ ಅಂದರೆ ಒಳಗಡೆ ಅಮೋನಿಯಂ ಗ್ಯಾಸು ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಅಸೆಟಿಸ್ ಸ್ಟಾರ್ಟ್ ಆಗ್ತದೆ 30 ದಿನ ಆದಮೇಲೆ. ಅದಕ್ಕೆ ನಾವಿಲ್ಲಿ ಎಷ್ಟು ಬೇಕೋ ಅಷ್ಟು, ಇದು ನೋಡಿ ಇದು ವಿಂಚಿಂಗು, ಈ ಥರ ತಿರುಗಿಸ್ಕೊಂಡ್ರೆ ಡೌನ್ ಆಗ್ಬಿಡ್ತದೆ, ಇದು ಡೌನ್ ಆಗ್ಬಿಡ್ತದೆ ಫುಲ್ಲು. ಹೌದೌದು ಬರ್ತಿದೆ ನೋಡ್ರಿ, ಹೌದೌದು ಫುಲ್ಲು. ಎಷ್ಟು ಉದ್ದ ಇದೆಯೋ ಹಾ, ಇದು ನಿಮ್ಗೆ 500 ಅಡಿ ಶೆಡ್ ಇದ್ರು ಇದೇ ತರ ಒಂದೇ ಜಾಗದಲ್ಲಿ ಕಂಟ್ರೋಲ್ ಆಗ್ಬಿಡ್ತದೆ ಫುಲ್ಲು ನೋಡಿ. ಈಗ ಒಂದೇ ದಿನದ ಮರಿ ಅಲ್ವಾ, ನಮ್ಗೆ ಅಷ್ಟು ಮಾತ್ರ ಗ್ಯಾಪ್ ಸಾಕದು. ಈಗ ಆಕ್ಸಿಜನ್ ಒಳಗಡೆ ಹೋಗ್ತಿದೆ, ಒಳಗಡೆ ಇರೋದೆಲ್ಲ ಸ್ಮೆಲ್ ಇನ್ನೊಂದು ಕಡೆ ಹೊರಗಡೆ ಹೋಗ್ಬಿಡ್ತದೆ, ಅದು ಇಷ್ಟು ಮಾತ್ರ ಸಾಕು. ಅದೇ ಒಂದೇ ದಿನದ ಮರಿನಲ್ಲಿ ನಾವು ಸ್ವಲ್ಪ ಗಾಳಿ ಬಿಡೋಣ ಅಂತ ಇಲ್ಲಿ ಎತ್ತಿದ್ರೆ ತಂಡಿ ಗಾಳಿ ಒಳಗಡೆ ಹೋಗುತ್ತೆ. ಹಾಂ ಹೋಗುತ್ತೆ, ಹೋಗ್ಬಿಟ್ಟು ಅದು ಫೆದರ್ ಗ್ರೋತ್ ಆಗುತ್ತೆ. ಈಗ ವಾಟರ್ ಸ್ಟ್ರಚರ್ ತೋರಿಸ್ತೀನಿ ಬನ್ನಿ. ವಾಟರ್ ಸರ್? ಹೌದೌದು. ಹಾಂ ಸರ್, ಈಗ ಸಿಂಟ್ಯಾಕ್ಸ್ ಟ್ಯಾಗ್ ನೋಡ್ತಾ ಇದ್ದೆ ನಾನು, ಒಂದೆರಡು ಇರ್ಬೇಕಾಗಿತ್ತು ಸರ್. ಟೋಟಲ್ ನೋಡಿದ್ರೆ ಒಂದು 8-10 ಕಾಣ್ತಾ ಇದಾವೆ ಸರ್. ಏನ್ ಸರ್ ಯಾವ ತರ ಮಾಡಿದ್ರಿ, ಆಮೇಲೆ ಕೆಳಗಡೆನು ರೂಮ್ ಇದು ಮಾಡಿದಿರಾ? ಚೆನ್ನಾಗಿ ಕಾಣಿಸ್ತಾ ಇದೆ ಸರ್, ಯಾವ ಥರ ಸರ್ ಅದ್ರ ಸಿಸ್ಟಮೆಟಿಕ್ ಹೇಳಿ ಸರ್. ನೋಡಿ ಇದು ಆಕ್ಚುಲಿ 8 ಟ್ಯಾಂಕ್ ಇದೆ, 500 ಲೀಟ್ರದು 2 ಇದೆ. ಈ ಶೆಡ್ಡಿಗೆ ಒಂದು 500 ಲೀಟ್ರು, ಇದಕ್ಕೊಂದು 500 ಲೀಟ್ರು, ಮತ್ತೆ 3000 ಇದಕ್ಕೆ, 3000 ಅದಕ್ಕಿದೆ. ಒಂದೊಂದು 1000 ಲೀಟ್ರು ಟ್ಯಾಂಕ್ ಇಟ್ಟಿರೋದು ನಾವು. ಆಯ್ತಾ, ಹಾಂ. ಅದು ಏನಕ್ಕೆ ಅಂದರೆ ಈಗ ನಾವು ಟೋಟಲಲ್ಲಿ 8000 ಲೀಟ್ರ್ ನೀರಿದೆ. ನಾವು 8000 ಲೀಟ್ರ್ ಟ್ಯಾಂಕ್ ಒಂದೇ ಇಟ್ಟರು ನಮ್ಗೆ ಅಮೌಂಟ್ ಏನು ಕಡಿಮೆ ಆಗೋದಿಲ್ಲ, ಅವರು ಲೀಟ್ರ್ ಲೆಕ್ಕದಲ್ಲೇ ಕೊಡೋದು ಟ್ಯಾಂಕು. ಪ್ಲಸ್ಸು ಒಂದೇ ಟ್ಯಾಂಕ್ ಇಟ್ಟರೆ ನಮಗೆ ಮೆಡಿಸನ್ನು ಹಾಕ್ಬೇಕಾಗ್ತದೆ. ಈಗ ಕೆಲವೊಂದು ಮೆಡಿಸನ್ನು ಬರೀ 4 ಅವರಲ್ಲೇ ಮುಗಿಬೇಕು ನೀರಿಗೆ ಹಾಕಿ. ನಾವು 2000 ಲೀಟ್ರು 4000 ಲೀಟ್ರ್ ಈ ಥರ ಹಾಕಿದಾಗ ನೀರು ಫುಲ್ಲು ಡೌನ್ ಮಾಡಿ ಅದು ಖಾಲಿ ಆದಮೇಲೆ ಮತ್ತೆ ನೀರು ತುಂಬಿಸ್ಕೊಳ್ಳೋಕೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ಅದು ಸ್ಟಾಕು ಇರುತ್ತೆ ನೀರು, ನಮ್ಗೆ ಯಾವ ಮೆಡಿಸನ್ ಎಷ್ಟು ಅವರಲ್ಲಿ ಖಾಲಿ ಆಗಬೇಕು ಎಲ್ಲಿವರೆಗೂ ಬರಬೇಕು ಅಷ್ಟು ಮಾತ್ರನೇ ಸ್ಪ್ಲಿಟ್ ಮಾಡ್ಕೋಬೋದು. ಆ ಥರ ಒಂದು, ಮತ್ತೇನಂದರೆ ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆಟ್ರು. ಒಂದೇ ಜಾಗದಲ್ಲಿದ್ರೆ ಲೈಫು ಜಾಸ್ತಿ ಬರೋಲ್ಲ. ನೀವು ವಾಟರ್ ಸ್ಟ್ರಚರ್ ಮಾಡಿ 8000 ಲೀಟ್ರು ಒಂದೇ ಜಾಗದಲ್ಲಿ ಇಟ್ಟರೆ ತುಂಬ ಟನ್ನೇಜ್ ಆಗುತ್ತೆ, 8 ಟನ್ ಆಗುತ್ತೆ. ಆವಾಗ ಅದು ಇದ್ರಲ್ಲಿ ಅರ್ಧ ಲೈಫು ಬರೋದಿಲ್ಲ ಇದು. ಈ ವಾಟರ್ ಸ್ಟ್ರಚರ್ ಸುಮ್ಮನೆ 4-5 ವರ್ಷಕ್ಕೆ ಹೋಗೋ ಬದಲು ಶೆಡ್ ಇರೋವರೆಗೂ ಇದು ಬಿಡ್ತದೆ ನೀಟಾಗಿ. ಪ್ಲಸ್ ಏನಂದ್ರೆ ಮೇಲ್ಗಡೆ ಹಂಗೆ ಇಟ್ಬಿಡ್ತಾರೆ ಕೆಲವರು, ನಮ್ಗೆ ಏನಂದ್ರೆ ಶೀಟ್ ಹಾಕ್ಸಿ ಕೊಟ್ಟಿದ್ದಾರೆ ಇವರು. ಹೌದು, ಅದು ಈಗ ಮೇಲೆ ಇಷ್ಟೆಲ್ಲ ಆಯ್ತಲ್ವಾ, ಮತ್ತೆ ಕೆಳಗಡೆ ಎರಡೂ ಇದಕ್ಕೊಂದು ಸ್ಟೋರೇಜ್ ರೂಮು, ಇದಕ್ಕೊಂದು ಸ್ಟೋರೇಜ್ ರೂಮು. ಇದರಲ್ಲಿ ಏನಿದೆಯೋ ಮೆಟೀರಿಯಲ್ ಪೂರ್ತಿ ಈ ಶೆಡ್ಡಿನ ಫುಲ್ ಇದರಲ್ಲೇ ಇರುತ್ತೆ, ಈ ಶೆಡ್ಡಿನ ಫುಲ್ ಇದರಲ್ಲೇ ಇರುತ್ತೆ. ಅದು ಒಂದು ಯೂಸ್ಫುಲ್ ಆಗಿದೆ ನಮಗೆ. ನೋಡಿ ಗೋಣಿ ಚೀಲ ಹಾಕಿದೆ ಅದು, ಅದೇನಕ್ಕೆ ಅಂದ್ರೆ ಸಮ್ಮರ್ ಟೈಮಲ್ಲಿ ತುಂಬಾ ಉಪಯೋಗ ಆಗ್ತದೆ. ಅದು ನೀರು ಹೀಟ್ ಇರ್ತದೆ, ಕೋಲ್ಡ್ ಇರೋದಿಲ್ಲ. ಮೇಲ್ಗಡೆ ಶೀಟ್ ಹಾಕಿದ್ದಾರೆ, ಬಟ್ ಆದ್ರೂ ಇನ್ನೂ ಸ್ವಲ್ಪ ಬಿಸಿ ಗಾಳಿಯಿಂದ ಹೀಟ್ ಆಗ್ತದೆ ನೀರು. ಈಗ ಗೋಣಿ ಚೀಲದ ಮೇಲೆ ನಾವು ನೀರು ಹಾಕೋದ್ರಿಂದ ಸಮ್ಮರಲ್ಲಿ ಫುಲ್ ಕೋಲ್ಡ್ ವಾಟರ್ ಬರ್ತದೆ. ಈಗ ಕೋಲ್ಡ್ ಸೀಸನ್ ಅಲ್ಲಿ ಏನಾಗುತ್ತೆ, ಗೋಣಿ ಚೀಲ ಸುತ್ತಿರೋದ್ರಿಂದ ಸ್ವಲ್ಪ ಹೀಟಲ್ಲೇ ಇರ್ತದೆ ನೀರು ಕೂಡ. ಅದೊಂದು ಎರಡು ತರ ಯೂಸ್ ಇದೆ ಅದು. ಸರ್, ಈಗ ಶೆಡ್ ಒಳಗಡೆ ಬಂದ್ರೆ ಒಂಚೂರು ಏನೋ ಅರಮನೆ ಬಂದಿವೆ ಅನ್ಬೇಕು, ಆ ತರ ಕಾಣಿಸ್ತಾ ಇದೆ. ಸಿಸ್ಟಮೆಟಿಕಲಿ ಮಾಡಿಸಿದ್ರೆ ಸರ್ ಎಲ್ಲಾನು, ಸೊ ಡ್ರಿಂಕರ್ ಇರ್ಬೋದು, ವಾಟರ್ ಇರ್ಬೋದು, ಎಲ್ಲಾನು ಇದು ಮಾಡಿಸಿದ್ರೆ
ಸರ್ ಹೆಂಗ್ ಅನ್ಸಿತ್ತು ಸರ್, ಯಾತರ ಪ್ಲಾನಿಂಗ್ ನಿಮ್ದೇ ಇತ್ತ ಅಥವಾ ಅವರೇ ಕಂಪನಿಯವ್ರು ಮಾಡಿಕೊಟ್ರೆ ಯಾತರ ಸರ್? ಇಲ್ಲ ಇಲ್ಲ, ನಮ್ಗೆ ಜೀರೋ ನಾಲೆಡ್ಜ್ ಇದ್ರ ಬಗ್ಗೆ. ಫಸ್ಟ್ ಒಂದ್ ನಾಲ್ಕೈದು ಶೆಡ್ ನೋಡ್ಕೊಂಡು ಬಂದಿದ್ವಿ, ಬಟ್ ಆಮೇಲೆ ನಮ್ಗೆ ನಾವ್ ಇಷ್ಟೇ ಹೇಳಿದ್ದು, ಬಟ್ ಯಾವ್ದೇ ತರ ಬ್ಯಾಚ್ ಫೇಲ್ ಆಗ್ಬಾರ್ದು, ಇವತ್ತಲ್ಲ ಇನ್ನ 10 ವರ್ಷ ಬಿಟ್ಟರು ಬ್ಯಾಚ್ ಫೇಲ್ ಆಗ್ಬಾರ್ದು. ಆ ತರ ಬೇಕಂದಾಗ ಅವರು ಈ ತರ ಬೇಕಂತ ಮಾಡ್ರದ್ ನೋಡ್ರಿ. ಅದು ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಅದು. ಹೌದೌದು, ಟೋಟಲ್ ಇಡೀ ಶೆಡ್ ಫುಲ್ ಕಂಟ್ರೋಲ್ ಅಲ್ಲಿಂದಾನೆ ಆಗುತ್ತೆ. ಹೌದು, ಬ್ರೂಡಿಂಗ್ ಲೈಟು, ನಾರ್ಮಲ್ ಇದು ಶೆಡ್ ಫುಲ್ ಲೈಟು ಅದೆಲ್ಲಾನು ಅಲ್ಲಿಂದಾನೆ ಆಗುತ್ತೆ ಅದು. ಹೌದು, ಇದು ಫಾಗರ್ ಲೈನ್ ಇದೆಯಲ್ಲ, ಇದು ರೆಡ್ ಕಲರ್, ಇದು ಫಾಗರ್. ಇದು ಸಮ್ಮರ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಇದು ಸಮ್ಮರ್ ಟೈಮ್ ಅಲ್ಲಿ ಹೀಟ್ ಆಗುತ್ತಲ್ಲ, ಇದು ಸೇಮ್ ಎ ಸಿ ತರನೇ ವರ್ಕ್ ಆಗುತ್ತೆ. ಇದು ಒಂದ್ ವಿತ್ ಇನ್ ಒಂದ್ 30 ಸೆಕೆಂಡ್ ಅಲ್ಲಿ ಇಡೀ ಶೆಡ್ ಕೋಲ್ಡ್ ಆಗುತ್ತೆ. ಇದು ಆನ್ ಮಾಡ್ಕೊಂಡ್ರೆ ಎಷ್ಟೇ ಬಿಸಿ ಇರ್ಲಿ, ಎಷ್ಟೇ ಬಿಸಿ ಇರ್ಲಿ, ವಿತಿನ್ ಒಂದ್ 30 ಸೆಕೆಂಡ್ ಅಲ್ಲಿ ಇಡೀ ಶೆಡ್ ನಿಮ್ ಕಂಟ್ರೋಲ್ ಬಂದ್ಬಿಡ್ತದೆ ಟೆಂಪರೇಚರ್. ಹೌದೌದು, ಆ ತರ ಅದು. ಇನ್ನ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಇದು ನೋಡ್ರಿ, ಇದು ನಿಪ್ಪಲ್ ಸಿಸ್ಟಮ್ ಅಂದ್ರೆ ಇದೆ. ಇದು ಸೇಮ್ ಹೊರಗಡೆ ಯಾವ ತರ ನಾವು ವಿಂಚಿಂಗ್ ಸಿಸ್ಟಮ್ ಇದೆಯೋ ಸೇಮ್ ಇದಕ್ಕೂ ಅದೇ ತರ. ಇಡೀ ಶೆಡ್ ಫುಲ್ 4 ಲೈನ್ ಇದೆ ನಿಪ್ಪಲ್, 4 ಲೈನ್ ನಿಪ್ಪಲ್ ಅಲ್ಲಿ ನೋಡ್ರಿ. ಇದು ಕೋಳಿ ಈ ತರ ಕುಕ್ಕಿ ಕೋಳಿ ಕುಕ್ಕುತ್ತೌದೌದು. ಹೌದು, ಇದ್ರಲ್ಲಿ ಬಿಟ್ಟಿಲ್ಲ ನೀರು, ಮರಿ ಅಲ್ಲಿ ಮಾತ್ರ ಇದೆ, ಅಲ್ಲಿ ಬರ್ತದೆ. ಇದು ಸೇಮ್ ವಿಂಚಿಂಗ್, ಒಂದ್ ಜಾಗದಲ್ಲಿ ನಾವು ಮಾಡಿದ್ರೆ ಇಡೀ ನಿಪ್ಪಲ್ ಲೈನ್ ಹೋಗುತ್ತೆ. ಹಾ ಬನ್ನಿ ತೋರಿಸ್ತೀನಿ ಈಗ ಸರ್ ನೋಡಿ. ಇದೇ ನಿಪ್ಪಲ್, ಈಗ ಇದು ಫ್ಲೋಟಿಂಗ್ ಡ್ರಿಂಕರ್ ಅಂತ. ಇದು ಆಕ್ಚುಲಿ ನಾವು ಈಗ ಇದು ಮ್ಯಾನ್ಯುಯಲ್ ಡ್ರಿಂಕರ್, ಇದು ಫ್ಲೋಟಿಂಗ್ ಡ್ರಿಂಕರ್. ಇದು ಇದ್ರಲ್ಲಿ ನೀರಿದೆ ನೋಡಿ, ಇದು ಹೌದೌದು, ಇದ್ರಲ್ಲಿ ನೀರಿದೆ. ಇದು ಕುಡ್ದಂಗ್ ಬರ್ತದೆ. ಇದು ಸೇಮ್ ಆಟೋ ಡ್ರಿಂಕರ್ ತರನೇ ವರ್ಕ್ ಆಗುತ್ತೆ ಇದು ಕೂಡ. ಇದು ನೋಡ್ರಿ, ಇದು ಮ್ಯಾನ್ಯಲ್ಲಿ, ಇದು ನಾವು ತುಂಬಬೇಕು, ತೊಳಿಬೇಕು, ಇಡಬೇಕು, ಇದೆಲ್ಲ ಸಖತ್ ಕೆಲಸ. ಇದು ಆಕ್ಚುಲಿ ಈ ಬ್ರೂಡಿಂಗ್ ಅಲ್ಲಿ 12 ಈ ತರ ಇಡಬೇಕು ಮ್ಯಾನ್ಯಲ್. ನಾವು 6 ಮಾತ್ರ ಇಟ್ಟಿದೀವಿ ಅಷ್ಟೇ, ಇನ್ನಾರು ಇಟ್ಟಿಲ್ಲ. ಯಾಕಂದ್ರೆ ನಿಪ್ಪಲ್ ಸಿಸ್ಟಮ್ ಇದೆ ಇದು ನೋಡ್ರಿ. ಇದು ನಿಪ್ಪಲ್ ಅಲ್ಲಿ ಈ ತರ ಟಚ್ ಮಾಡಿದ್ರೆ ನೀರ್ ಬರ್ತಿದೆ ನೋಡ್ರಿ. ಹಾ ನೋಡ್ರಿ, ಬರ್ತಾ ಇದೆಯಲ್ಲ ಆ ತರ. ಆ ಕೋಳಿ ಇಲ್ಲಿ ಸ್ವಲ್ಪ ಹಿಂಗ್ ಮೂತಿ ಟಚ್ ಮಾಡ್ಬಿಟ್ಟು ಅಲ್ಲಿ ನೋಡಿ ಕುಳಿತಿದೆ ನೋಡ್ರಿ. ಅಲ್ಲಿ 2-3 ಕೋಳಿ ಕುಡಿತಿದೆ ನೋಡ್ರಿ ಮರಿಗಳ ಆತರ. ಅದು ಟಚ್ ಮಾಡಿದ್ರೆ ಬರ್ತದೆ ನೀರು, ಬಿಟ್ರೆ ಮತ್ತೆ ಆಫ್ ಆಗ್ಬಿಡ್ತದೆ. ಹೌದೌದು, ಡ್ರಿಂಕರ್ ಅಲ್ಲಿ ಕುಡಿಯುತ್ತೆ. ಇದು ಫ್ಲೋಟಿಂಗ್ ಡ್ರಿಂಕರ್, ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಇದು. ಯಾಕಂದ್ರೆ ಇದು ನಮ್ಗೆ 6 ದಿನ ಆದ್ಮೇಲೆ ನೀವು ತುಂಬಿಟ್ರು ನೀರು ಫುಲ್ ಖಾಲಿ ಆಗ್ಬಿಡುತ್ತೆ. ಬೆಳಗಿನ ಜಾವ 3-4 ಗಂಟೆ ಈ ತರ ಆತರ ಇದಾದಾಗ ನಾವು 4 ಗಂಟೆ ರಾತ್ರಿನಲ್ಲಿ ಬಂದ್ಬಿಟ್ಟು ನೀರು ತುಂಬಿಡ ಆಗಲ್ಲ. ಈ ನಿಪ್ಪಲ್ ಅಲ್ಲಿ ಅಂದ್ರೆ ಟ್ಯಾಂಕ್ ಅಲ್ಲಿ ಅಂದ್ರೆ ನೀರ್ ಸ್ಟಾಕ್ ಇರುತ್ತೆ ಯಾವಾಗಲೂ. ಹೌದೌದು, ಇದ್ರಲ್ಲಿ ಟ್ಯಾಂಕ್ ಅಲ್ಲಿ ಒಂದ್ ನೀರ್ ಇದ್ರೆ ಸಾಕು. ಇದು 24 ಅವರ್ಸ್ ನಿಮ್ಗೆ ನೀರಿಂದು ಟೆನ್ಷನ್ ಇಲ್ಲ ಇದು. ಹೌದೌದು, ಕುಡ್ದಂಗ್ ಬರ್ತಾ ಇರ್ತದೆ. ಈಗ ಮರಿ ಏನಂದ್ ದೊಡ್ಡವಾದಾಗ ಜಸ್ಟ್ ನಿಪ್ಪಲ್ ಅಲ್ಲೇ ಕುಡ್ದು ಬಿಡ್ತದೆ. ಮರಿಗಳಿಗೆ ನಿಂತು ನೀರ್ ಬೇಕು, ಅದಕ್ಕೋಸ್ಕರ ಈ ಫ್ಲೋಟಿಂಗ್ ಡ್ರಿಂಕರ್ ಸಖತ್ ಯೂಸ್ ಆಗುತ್ತೆ. ಸೇಮ್ ಅದ್ರಲ್ಲಿ ಖಾಲಿ ಆಗ್ಬಹುದು, ಇದ್ರಲ್ಲಿ ಖಾಲಿನೇ ಆಗಲ್ಲ. ಇನ್ನೊಂದು ಈ ಪೇಪರ್ ಎಲ್ಲ ತೆಗೆದ್ಮೇಲೆ 2 ದಿವಸ ಆದ್ಮೇಲೆ ತೆಗಿತೀವಿ ಇದು ಪೇಪರು. ತೆಗೆದ್ಮೇಲೆ ಇದರಲ್ಲಿ ತುಂಬಾನೇ ಉಬ್ಳು ಬೀಳುತ್ತೆ ಇದ್ರಲ್ಲಿ. ಆಕ್ಚುಲಿ ಸಖತ್ ಉಬ್ಳು ಬೀಳುತ್ತೆ ಇದ್ರಲ್ಲಿ, ಒಟ್ಟು ಬೀಳುತ್ತೆ. ಇದ್ರಲ್ಲಿ ಸ್ವಲ್ಪ ಹೈಟ್ ಇರ್ತದೆ ಇದು, ಹಂಗಾಗಿ ಸ್ವಲ್ಪ ಬೆಟರು, ಸ್ವಲ್ಪ ನೀಟಾಗಿ ಇರ್ತದೆ ನೀರು ಕೂಡ. ಹೌದೌದು, ನಮ್ದು ಮ್ಯಾಕ್ಸಿಮಮ್ ಇದ್ರಲ್ಲಿ ಎಲ್ಲ ಕೆಲಸ ಈಸಿನೇ ಇದೆ ನೋಡಿ. ಡಬಲ್ ಲೈನ್ ಮಾಡ್ಕೊಟ್ಟಿದ್ದಾರೆ ಇದು ಬಲ್ಪು, ಬ್ರೂಡಿಂಗ್ ಲೈಟಿಂಗು ಹೀಟು. ಇದರಿಂದನು ಕೂಡ 200 ಕ್ಯಾಂಡ್ಲು ಬಲ್ಪ್ ಹಾಕಿದೆ, ಸ್ವಲ್ಪ ಚೆನ್ನಾಗಿ ಹೀಟ್ ಮೇಂಟೈನ್ ಆಗುತ್ತೆ. ಇದು ಹೀಟ್ ಇಲ್ಲ ಅಂದಿದ್ರೆ ನೋಡ್ರಿ, ಈಗ ಲೈಟ್ ಆಫ್ ಮಾಡಿದೆ ಆಕ್ಚುಲಿ, ಬಟ್ ಇದು ಡಬ್ದಲ್ಲಿ ಹೀಟ್ ಇದೆ. ಹಂಗಾಗಿ ಈ ತರ ಫುಲ್ಲು ಚಿಲ್ಲಾಪಿಲ್ಲಿ ಇದೆ ಮರಿಗಳು. ಇಲ್ಲಾಂದ್ರೆ ಎಲ್ಲ ಒಂದು ಮೂಲೆಗೆ ಹೋಗ್ಬಿಟ್ಟು ಒಂದ್ರ ಮೇಲೊಂದು ಕೂತ್ಬಿಟ್ಟು ಮೊರ್ಟಾಲಿಟಿ ಜಾಸ್ತಿ ಆಗ್ಬಿಡ್ತದೆ. ಹಾ, ನಾವೀಗ ಅಪ್ಗ್ರೇಡ್ ಮಾಡ್ಬೇಕಿರೋದು ಇದು ಒಂದು. ಇದು ಇವರು ಮಾಡ್ತಿದ್ದಾರೆ ಈಗ, ಹೀಟ್ ಮಾಡ್ತಿದ್ದಾರೆ ಈಗ ಎಲ್ಲ. ಇದಕ್ಕೆ ಮುಂಚೆ ಬಂದಿರೋದೆಲ್ಲ ಮೇಲ್ಗಡೆ ಫ್ಯಾನು, ಆಟೋ ಕಟ್ ಆಫ್ ಈ ಥರ ಎಲ್ಲ ಬಂದಿದೆ. ಬಟ್ ಅದು ಅಷ್ಟೊಂದು ವರ್ಕೌಟ್ ಆಗಲ್ಲ, ಅದಕ್ಕೋಸ್ಕರ ಅದು ಹಾಕಿಲ್ಲ. ಇವ್ರದ್ದು ನೆಕ್ಸ್ಟ್ ಇನ್ನೊಂದು 1.5 ಮಂತಲ್ಲಿ ಬರ್ತದೆ ಹೀಟ್ರು ಇವ್ರದ್ದು, ಶ್ರೀಹರಿ ಅವ್ರದ್ದು. ಅವ್ರು ತೊಗೊಂಡಾಗ ಸೇಮ್ ಈ ಡಬ್ಬ ಏನಿದೆ ಇದೇ ಥರ ಇಲ್ಲೇ ಫುಲ್ ರೌಂಡ್ ಬರುತ್ತೆ, ಸೇಮ್ ಇದೇ ಥರನೇ, ಬಟ್ ಎಲೆಕ್ಟ್ರಿಕಲ್ ಬರ್ತದೆ. ಅದು ಬಂದಾಗ ಅದು ಹಾಕ್ಕೋಬೇಕಷ್ಟೆ. ಸರ್ ಈಗ ಮೆಟೀರಿಯಲ್ಸ್ ಗಳು ಇದಾವ ಅಂತ ಹೇಳಿದ್ರೆ, ಈಗ ಡ್ರಿಂಕಿಂಗ್ ಆಗಲಿ, ವಾಟರ್ ಡ್ರಿಂಕಿಂಗ್ ಆಗಲಿ, ಆಮೇಲೆ ಫುಲ್ ಆಟೋಮೆಟಿಕ್ ಎಲ್ಲ ತೋರಿಸಿದ್ರೆ, ಸೊ ಅವೆಲ್ಲ ಮೆಟೀರಿಯಲ್ಸ್ ಎಲ್ಲ ಯಾವ್ತಾರ ಸರ್, ಅಲ್ಲ ಅವರೇ ಸಪ್ಲೈ ಮಾಡ್ತಾರ ಅಥವಾ ನೀವು ತಗೊಂಡಿದ್ದೆ ಸರ್? ಇಲ್ಲ ಇಲ್ಲ, ಪ್ರತಿಯೊಂದು ಅವರೇ ಸರ್. ಇದ್ರಲ್ಲಿ ಏನಂದ್ರೆ ನಾವು ಕಬ್ಬಿಣ ಒಂದು ಕೊಡಿಸಿರೋದು ಅಷ್ಟೇ ಇಲ್ಲಿ, ಮಿಕ್ಕಿದಿನ್ನೆಲ್ಲ ಪೇಂಟಿಂಗ್ ಟೀಮ್ ಪೇಂಟ್ ಒಂದು ಕಬ್ಬಿಣ ಒಂದು ತಂದ್ಕೊಟ್ಟಿದ್ದೀವಿ. ಮಿಕ್ಕಿದಿನ್ A to Z ಇದು ಮ್ಯಾನ್ ಪವರ್, ಎಲೆಕ್ಟ್ರಿಕಲ್, ಪ್ಲಂಬಿಂಗು, ನಿಪ್ಪಲ್ ಸಿಸ್ಟಮು, ಟಾರ್ಪಲ್ ವಿಂಚಿಂಗು, ಪ್ಲಸ್ ಇದು ಬಂಡೆ ಹಾಕ್ಸಿದಾರಲ್ಲ ಇದು ಕೂಡ. ಇದೇನಂದ್ರೆ ಸಖತ್ ಯೂಸ್ಫುಲ್ ಇದು. ಶೆಡ್ ಎಲ್ಲ
ತೊಳ್ಕೋಬಹುದು. ಪ್ರತಿ ಸಲ ನಿಮ್ಗೆ ಹೊಸ ಶೆಡ್ ಆಗುತ್ತೆ ಇದು. ಮೇಲೆ ಸೀಲಿಂಗ್ ಎಲ್ಲ ನೀರ್ ಹಿಡಿತೀವಿ ಸರ್ ಇದು. ಅದೇ ನೀವು ಕಟ್ಕೆನಲ್ಲಿ ಮಾಡಿದ್ರೆ ಶೆಡ್ ನೀರೆಲ್ಲ ಹಿಡಿಯಕ್ಕಾಗಲ್ಲ. ಅದು ಜಸ್ಟ್ ಬರೀ ಗುಡಿಸ್ಕೊಂಡು ಸುಮ್ಮನೆ ಆಗ್ಬೇಕು. ಬಟ್ ಡಿಸೀಸು 100% ಕಂಪ್ಲೀಟ್ ಆಗಿ ಹೋಗಿರಲ್ಲ ನಿಮ್ಗೆ ಬ್ಯಾಚ್ ಇಂದ ಬ್ಯಾಚ್ ಗೆ. ಇದೇನಂದ್ರೆ ಒಂದು ಸೈಡ್ ಇಂದ ವಾಟರ್ ಜೆಟ್ ಅಲ್ಲಿ ಫುಲ್ ಸೀಲಿಂಗ್ ಗೆಲ್ಲ ನೀರ್ ಹಿಡ್ಕೊಂಡು ಬಂದ್ಬಿಡ್ತೀವಿ ಎಲೆಕ್ಟ್ರಿಕಲ್ ಆಫ್ ಮಾಡ್ಬಿಟ್ಟು. ಅವಾಗ ನಿಮ್ಗೆ ಪ್ರತಿ ಬ್ಯಾಚ್ ಹೊಸ ಶೆಡ್ ಆಗಿರ್ತದೆ ಇದು. ಹಂಗಾಗಿ ಹಳೇದು ಯಾವುದೇ ತರ ಡಿಸೀಸು ನಿಮ್ಗೆ ಬರಲ್ಲ ನೆಕ್ಸ್ಟ್ ಬ್ಯಾಚ್ ಗೆ. ಹೌದೌದು, ಇದು ಬಂಡೆ ಹಾಕಿದ್ಯಲ್ಲ ಕೆಳಗಡೆ ಕಡಪ ಬಂಡೆ ಅಂತಾರೆ ಇದನ್ನ. ಈ ಬಂಡೆ ಹಾಕಿರೋದ್ರಿಂದ ನೀರು ನೀಟಾಗೆಲ್ಲ ಒಂದ್ ಕಡೆ ವಾಟ ಇದೆ, ಡೌನ್ ಇದೆ, ಓಪ್ ಇದೆ, ಹೊರಗಡೆ ಹೋಗ್ಬಿಡ್ತದೆ ನೀರು, ಹೋಗ್ತದೆ ಹೊರಗಡೆ, ತೊಂದರೆ ಇಲ್ಲ. ಹಾ ಸರ್, ಈಗ ಅವ್ರಿಗೆ ಈ ಒಂದ್ ನಾವ್ ಎಷ್ಟು ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡಿದೀವಿ, ಈಗ ಕೆಲವ್ ನಿಮ್ ತರ 14,000 ಮಾಡಕ್ಕಾಗಲ್ಲ ಸರ್, ನಾವ್ 5,000 ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಆತರ ಮಾಡಿ ಕೊಡಂಗ ಸರ್ ಅವರೆಲ್ಲ ಮಾಡ್ತಾರೆ? ಮಾಡ್ತಾರೆ ಸರ್. ನೀವು ಇಷ್ಟು ಮರಿ ಮೇಯಿಸ್ಬೇಕು ಅಂತ ಹೇಳಿದ್ರೆ ನೀವು ಶೆಡ್ ಮಾಡಕ್ ಮುಂಚೆನೆ ಅವ್ರು ನಿಮ್ಗೆ ಟೋಟಲ್ ಒಂದು 90% ಬಡ್ಜೆಟ್ ಕೂಡ ಹೇಳ್ತಾರೆ ಇಷ್ಟಾಗುತ್ತೆ ಅಂತ. ಪ್ಲಸ್ ನಿಮ್ಗೆ ಇದೇ ತರ ಬೇಕಂತಲ್ಲ, ನಿಮ್ಗೆ ಸಿಮೆಂಟ್ ಶೀಟ್ ಅಲ್ಲಿ ಕೇಳಿ, ಮಾಮೂಲಿ ಕೂಲಿಂಗ್ ಶೀಟ್ ಅಲ್ಲಿ ಕೇಳಿ, ಇಲ್ಲ ಎಂಚಲ್ ಕೇಳಿ, ನೀವು ಯಾವ ತರ ಕೇಳಿದ್ರೆ ಆ ತರ ಮಾಡಿ ಕೊಡ್ತಾರೆ. ಪ್ಲಸ್ ಮೇನ್ ಏನಂದ್ರೆ ಫಸ್ಟ್ ಒಂದು ಡ್ರಾಯಿಂಗ್ ಮಾಡಿ ಕೊಡ್ತಾರೆ ನಿಮ್ಗೆ, ಅದು ಎಲ್ಲ ನೀಟಾಗಿ ಪ್ರತಿಯೊಂದು ಮೆಟೀರಿಯಲ್ ಇಷ್ಟು ಇರ್ತದೆ ಅದರಲ್ಲಿ. ನೀವು ಶೆಡ್ ಮಾಡೋಕ್ಕೆ ಮುಂಚೆನೆ ನಿಮಗೆ ಮ್ಯಾಕ್ಸಿಮಮ್ 99% ಬಡ್ಜೆಟ್ ಗೊತ್ತಾಗ್ಬಿಡ್ತದೆ ನಿಮಗೆ. ಆಮೇಲೆ ನೀವು ಬೇಕಾದ್ರೆ ಒಂದು 10 ಕಡಿಮೆ ಮಾಡ್ಬೋದಾ, ಇಲ್ಲ ಎಕ್ಸ್ಟೆಂಡ್ ಮಾಡ್ಬೋದಾ, ಇಲ್ಲ ಇನ್ನೂ 1,000 ಮೇಯಿಸ್ಬೋದಾ. ಪ್ರತಿಯೊಂದು ಫೀಡ್ರು, ಡ್ರಿಂಕರು, ನಿಪ್ಪಲ್ಲು ಪ್ರತಿಯೊಂದೂ ಇರುತ್ತೆ. ಇವಾಗ ಇದಕ್ಕೆ 5,000 ಮರಿ ಅಂದರೆ ಇಷ್ಟೇ ಫೀಡ್ರು ಬೇಕು, ಇಷ್ಟೇ ಡ್ರಿಂಕರ್ ಬೇಕು. ಇದು ನೋಡ್ರಿ, ಇದು ಡಿವೈಡ್ ಇದೆಯಲ್ಲ, ಇದು ಸಮೇತನೂ ಮೆಟೀರಿಯಲ್ ಆ್ಯಡ್ ಮಾಡಿರ್ತಾರೆ ಅವರು ನಿಮ್ಗೆ ಈ ಥರ ಬೇಕಾ ಅಂತೇಳಿ. ಹಂಗಾಗಿ ಮ್ಯಾಕ್ಸಿಮಮ್ ಗೊತ್ತಿರುತ್ತಲ್ಲ ಫಸ್ಟ್ ಇಷ್ಟೇ ದುಡ್ಡು ಆಗುತ್ತಂತ. ನಾವು ಹೆಂಗ್ ಬೇಕಾದ್ರೂ ಮಾಡಿಸ್ಕೋಬಹುದು. ಸರ್, ಈಗ ಪೂರ ಟೋಟಲ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ಇದೆ ಅಂದ್ರೆ ಪೋಲ್ಟ್ರಿ ಫಾರ್ಮ್ ಒಂದು ಮಾಡ್ಬೇಕಂತ ತಿಳಿಸ್ಕೊಟ್ರೆ. ನಮ್ ರೈತ ಬಾಂಧವರಿಗೆ ಡೌಟ್ ಇರುತ್ತೆ ಸರ್, ಇಷ್ಟೆಲ್ಲ ಬಂಡವಾಳ ಹಾಕಿದ್ಮೇಲೆ ಪೋಲ್ಟ್ರಿ, ಯಾಕಂತಂದ್ರೆ ಬಾಯ್ಲರ್ ಕೋಳಿ ಅಂದ್ರೆ ಬೇಗ ಒಂದು ಡೆತ್ ಆಗ್ತಾವ ಅಂತ ಹೇಳ್ತಾರೆ, ಬಹಳ ಒಂದು ಹೇಳ್ತಾರೆ, ಅದು ನೋಡ್ಕೊಳ್ಳೋದೊಂದು ಸವಾಲ್ ಅಂತ ಹೇಳ್ತಾರೆ. ಪ್ರತಿಯೊಂದ್ರಲ್ಲೂ ಸವಾಲ್ ಇದೆ, ಯಾಕಂದ್ರೆ ನಾವು ಯಾವ್ದು ಶ್ರಮ ಪಡ್ಲಾರ್ದು ಯಾವ್ದು ಆಗಲ್ಲ. ನೀವು ಒಂದು 5 ಜರ್ನಿಯಲ್ಲಿ ಯಾವ ತರ ನಿಮ್ಗೆ ಅನ್ಸಿದೆ, ಆಮೇಲೆ ಯಾವ ತರ ಲಾಭ ಪಡ್ಕೊಂಡಿದ್ರಿ, ಸರ್? ಮೇನ್ ಇದರಲ್ಲಿ ನಾವು 5 ಒಂದು ಬ್ಯಾಚ್ ಕೂಡ ನಮ್ದು ಫೇಲ್ ಆಗಿಲ್ಲ. ಮೇನ್ ಪರ್ಪಸ್ ಏನು ಅಂದ್ರೆ ಸ್ವಲ್ಪ ಟೆಕ್ನಿಕಲಿ ಮಾಡ್ಕೊಂಡ್ರೆ ಶೆಡ್ಡು 100% ಫೇಲ್ ಆಗಲ್ಲ ಇವತ್ತೇ ಅಲ್ಲ. ಅದು ನೀವು ಪೂರ್ತಿ ಮರಿನಲ್ಲೇ ಏನೋ ಡಿಸೀಸು ಬಂದು ಪ್ರಾಬ್ಲಮ್ ಇದೆ ಆ ಥರ ಹೋದ್ರೆ ಹೋಗ್ಬೇಕು. ಬಿಟ್ಟರೆ ನೀವು ಮೇಂಟೆನೆನ್ಸು ಸ್ವಲ್ಪ ಕಡಿಮೆ ಮಾಡಿದ್ರು ಕೂಡ ಶೆಡ್ ಒಂದು ಪರ್ಫೆಕ್ಟ್ ಆಗಿದ್ರೆ ಕೋಳಿಗೆ ಮ್ಯಾಕ್ಸಿಮಮ್ ಬ್ಯಾಚ್ ಬಂದೇ ಬರ್ತದೆ ನೀಟಾಗೆ ಆ ಥರ ಮೇನ್. ಇನ್ನೊಂದು ಏನಂದ್ರೆ ಆದಷ್ಟು ದಿನೇ ದಿನೇ ನೀವು ಸ್ವಲ್ಪ ಟೆಕ್ನಾಲಜಿ ಬಳಸ್ಕೊತಾ ಹೋಗ್ಬೇಕು. ಎಲ್ಲನೂ ನಾನೇ ಮಾಡ್ತೀನಿ, ನಾನೇ ಇದು ಮಾಡ್ತೀನಿ ಅಂದ್ರೆ ಅದು ಆಗೋದು ಕೆಲಸ. ಅದು ನಾವು ಫಸ್ಟ್ ಎಲ್ಲ ಫುಲ್ಲು ಕೈಯಲ್ಲೇ ನೀರು ಇಡ್ತಿದ್ವಿ, ನಿಪ್ಪಲ್ ಕೂಡ ಇರಲಿಲ್ಲ. ಆಮೇಲೆ ಒಂದು ಬ್ಯಾಚ್ ಎರಡು ಬ್ಯಾಚ್ ಆದಮೇಲೆ ಮತ್ತೆ ನಿಪ್ಪಲ್ ಮಾಡ್ಕೊಂಡಿದ್ದೀನಿ. ನಿಪ್ಪಲ್ ಮಾಡ್ಕೊಂಡ್ಮೆ ಆದ್ಮೇಲೆ ಮತ್ತೆ ಸ್ವಲ್ಪ ಕೆಲಸ ಕಡಿಮೆ ಆಯಿತು. ಫಸ್ಟ್ ಒಂದ್ಸಲಿ ಟಾರ್ಪಲು ನಮ್ಮ ಮ್ಯಾನ್ಯಲಿ ಹಾಕ್ಕೊಂಡಿದ್ವಿ, ಅವಾಗ ಅಗ್ದಲ್ಲೆಲ್ಲ ಎಳಿತಿದ್ವಿ, ಅದು ಸಖತ್ ಹಾಳಾಗೋದು ಟಾರ್ಪಲ್ ಎಲ್ಲ. ಈಗ ಮತ್ತೆ ವಿಂಚಿಂಗ್ ಮಾಡಿಕೊಟ್ರು ಆಯ್ತಾ, ಈಗ ಟೈಮ್ ಸೇವ್ ಆಯಿತು, ಮ್ಯಾನ್ ಪವರು ಸೇವ್ ಆಗುತ್ತೆ ಆ ಥರ. ಸ್ವಲ್ಪ ಈಗ ನೋಡಿ, ಅಸೆಟೀಸು ನಮ್ಮ ಶೆಡ್ಡಲ್ಲಿ ಯಾಕೆ ಬರಲ್ಲ ಅಂದರೆ ಎಷ್ಟು ಗಾಳಿ ಬೇಕೋ ಅಷ್ಟು ಮಾತ್ರನೇ ಬಿಟ್ಕೋತೀವಿ, ಅದು ವಿಂಚಿಂಗ್ ಇರೋದಕ್ಕೆ ಸಾಧ್ಯ ಅಲ್ವಾ ಆ ಥರ. ಬೆಟರ್ ಅದು ಒಟ್ಟು ಟೆಕ್ನಾಲಜಿ ದಿನೇ ದಿನೇ ಒಂದ್ಸಲಿ ಆಗಿಲ್ಲ ಅಂದ್ರೆ. ಈಗ ನೋಡ್ರಿ, ನಮ್ದು ಹೀಟ್ ಒಂದು ಮಾಡಿಲ್ಲ ನಾವು, ಹೀಟರ್ ಒಂದು ಒಂದೇ ಸಲ ಮಾಡ್ಬೇಕಂತೇನಿಲ್ಲ. ಶೆಡ್ ಒಂದು ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೋಬಹುದು. ನೀವು ಬರೀ ನಾರ್ಮಲ್ ಶೆಡ್ ಒಂದು ಮಾಡಿ ಜಸ್ಟ್ ಮರಿ ತಂದು ಮೇಸ ತರ ಮಾಡ್ಕೊಳ್ರಿ ಸಾಕು ಫಸ್ಟು. ಆಮೇಲೆ ನೀವು ನಿಪ್ಪಲ್ ಮಾಡ್ಕೊಳ್ಳಿ, ವಿಂಚಿಂಗ್ ಮಾಡ್ಕೊಳ್ಳಿ, ಎಲೆಕ್ಟ್ರಿಕಲು ಆಯ್ತಾ, ಮತ್ತೆ ನೀವು ಬಂಡೆ ಕೂಡ ಅಷ್ಟೇ ಸರ್. ಇದು ಕೆಲವ್ರಿಗೆ ನಾನು ಹೇಳೋದು, ಒಂದೇ ಸಲ ಹಾಕಿಸ್ಬೇಡ್ರಿ ಬಂಡೆ. ನೀವು ಜಸ್ಟ್ ಏನಂದ್ರೆ ಸೈಡ್ 9 ಹೈಟು, ಸೆಂಟ್ರಲ್ 13 ಹೈಟು, ಶೆಡ್ಡು ಮೇಯ್ನು ಸೈಡಲ್ಲಿ ಮೆಸ್ಸು, ಚಿಕನ್ ಮೆಸ್ಸು, ಅಷ್ಟು ಮಾತ್ರ ಮಾಡಿಕೊಂಡು ಆಮೇಲೆ ನೀವು ಈ ಬಂಡೆನೂ ಅಷ್ಟೇ ಒಂದು 4-5 ಬ್ಯಾಚು ಮೇಯಿಸ್ಕೊಂಡು ಕೋಳಿನ ಆಮೇಲೆ ಹಾಕಿಸ್ಕೊಳ್ಳಿ ಬಂಡೆನ. ಇದು ಹಾಕಿಲ್ಲ ಅಂದ್ರೆ ನೀವು ವರ್ಷಕ್ಕೊಂದ್ಸಲಿ ಮಣ್ಣು ಹೊಡೆ ಕೇಳ್ತಾರೆ ಆಯ್ತಾ, ಮಣ್ಣು ಹೊಡ್ಕೊಳ್ಳೇಬೇಕು ಇದಕ್ಕೆ, ಇಲ್ಲಾಂದ್ರೆ ಗುಂಡಿ ಬಿದ್ದಿರ್ತದೆ ಅದು. ನೀವು 2 ಮಣ್ಣು ಹೊಡೆಯೋ ದುಡ್ಡಲ್ಲಿ ಈ ಬಂಡೆನೇ ಹಾಕೋಬಹುದು ನೀವು ಆ ಥರ. ಹೌದೌದು, ಒಂದೇ ಸಲ ಹಾಕ್ಬೇಡ್ರಿ, ನಿಧಾನಕ್ಕೆ ಮಾಡ್ಕೊಳ್ರಿ. ಇವಾಗ ನಿಪ್ಪಲ್ ಇರ್ತದೆ, ಇವಾಗ ಆಕ್ಚುಲಿ ನೀವು ಅದು ಮ್ಯಾನ್ಯಲಿ ನೀವು ತುಂಬಿಡ್ತಿರ್ತೀರಾ, ಅಷ್ಟೊಂದು ತುಂಬಿಡಬಾದ್ರು ಅರ್ಧ ತುಂಬಿಡ್ರಿ, ಇನ್ನೊಂದು ಸ್ವಲ್ಪ ಅದು ಫ್ಲೋಟಿಂಗ್ ಡ್ರಿಂಕರ್ ಒಂದು ತಗೊಂಡು ಹಾಕ್ಕೊಳ್ಳಿ. ಅದೇನು ದುಬಾರಿ 100-200 ರೂಪಾಯಿ ಏನಲ್ಲ ಅದು, ಜಸ್ಟ್ ಒಂದು 70 ಅಷ್ಟೇ. ಅದು ಫ್ಲೋಟಿಂಗ್ ಡ್ರಿಂಕರ್ ಒಂದು 70 ಕೊಟ್ಟಿದ್ದಾರೆ, ಅದು ಎಷ್ಟೋ ಬೆಟರ್. ಅದು ನಿಮ್ಗೆ ನೀರೇ ಖಾಲಿ ಆಗಲ್ವಲ್ಲ ಸರ್. ಅಂದ್ರೆ ಯಾವ ತರ ಸಾಕಾಣಿಕೆ ಮಾಡ್ಕೊಂಡು ಹೋಗ್ತೀರಿ ಆ ತರ ನೀವು
ಹೌದೌದು. ಇದರಲ್ಲಿ ಮೈನ್ ಬಯೋ ಸೆಕ್ಯೂರಿಟಿ ಮೇಂಟೈನ್ ಮಾಡಬೇಕು ನೀವು ಮೈನ್, ಆದಷ್ಟು ಸ್ವಲ್ಪ ಸೇಫ್ಟಿ. ಇದು ಫುಡ್ ರಿಲೇಟಿವ್ ಬಿಸ್ನೆಸ್ ಆಗಿರೋದ್ರಿಂದ ನೀವು ಮನುಷ್ಯ ಇರೋವರೆಗೂ ಈ ಬಿಸ್ನೆಸ್ ಇರ್ತದೆ. ಒಂದು ರೂಪಾಯಿ ಲಾಭ ಕಡಿಮೆ ಬರ್ಬೋದು ಅಷ್ಟೇ ಬಿಟ್ಟರೆ ಇದರಲ್ಲಿ ಲಾಸ್ ಆಗೋದೇನು ಇಲ್ಲ. ಇದು ಇದೇ ಅಂತಲ್ಲ, ನೀವು ಫುಡ್ ರಿಲೇಟಿವ್ ಯಾವುದಾದ್ರೂ ಹೋಗ್ರಿ, ಪಿಗ್ ಫಾರ್ಮ್ ಹೋಗ್ರಿ ಇಲ್ಲ ಗೋಟ್ ಫಾರ್ಮ್ ಹೋಗ್ರಿ, ಬಾಯ್ಲರ್ ಕೋಳಿ ಬನ್ನಿರಿ, ಆಯಿತಾ? ನೀವು ಬೇರೆ ಏನಾದರೂ ಮಾಡಿರಿ ಫುಡ್ ರಿಲೇಟಿವ್. ನನ್ನ ಪ್ರಕಾರ ಪೋಲ್ಟ್ರಿ ಫೀಲ್ಡಲ್ಲಿ ಲಾಸ್ ಇಲ್ಲ. ಬೇರೆ ಬಿಸ್ನೆಸ್ ಇವತ್ತು ಬೇರೆ ಬಿಸ್ನೆಸ್ಗಳೆಲ್ಲ ನೋಡಿದ್ರೆ ಇದು ಎಷ್ಟೋ ಬೆಟರು. ಸ್ವಲ್ಪ ನಿಧಾನಕ್ಕಾಗಲಿ 100% ಇಂಪ್ರೂವ್ ಆಗ್ಬೋದು. ನಾನೇನು ಒಂದೇ ಸಲ ಈಗ ಇಷ್ಟೆಲ್ಲ ಹಾಕ್ಬಿಟ್ಟು ನಿಂಗೆ ಲಕ್ಷ ಲಕ್ಷ ಬರ್ತದೆ ಅಂತ ಹೇಳ್ತಿಲ್ಲ. ಬಟ್ ಬೇರೆ ಬಿಸ್ನೆಸ್ ಹೋಲಿಸಿದ್ರೆ 100% ಇದು ನಿಮಗೆ ಸೇಫ್ಟಿ ಬಿಸ್ನೆಸ್ಸು. ನೀವು ಎಷ್ಟೇ ಬಂಡವಾಳ ಹಾಕಿದ್ರು ನಿಮ್ಮ ಜಾಗದಲ್ಲಿ ಇರ್ತದೆ, ನಿಮ್ಮ ಹೊಲದಲ್ಲಿ ಇರ್ತದೆ. ಇದು ಒಂಥರ ಹೆಂಗಂದ್ರೆ ನಿಮಗೆ ಮುಂದಿನ ತಲೆಮಾರಿಗೆ ಕೂಡ ಇದು ಒಂಥರ ಆಸ್ತಿ ಸರ್. ಇದು ನೀವು ಒಂದು 3 ವರ್ಷದಲ್ಲಿ ಸ್ವಂತ ಮಾಡ್ಕೋಬೋದು ಶೆಡ್ನ ನೀವು. ಹೌದೌದು, ಮಾಡ್ಬೋದು. ನೀವು ಶೆಡ್ ಎಷ್ಟು ಟೆಕ್ನಿಕಲ್ ಆಗಿ ಮಾಡ್ತೀರೋ ಅಷ್ಟು ಸೂಪರಾಗಿ ನಿಮಗೆ ದುಡ್ಡು ಬರ್ತದೆ, ಬ್ಯಾಚ್ ಬರ್ತದೆ ಇದರಲ್ಲಿ ಅಷ್ಟೇ. ಇದರಲ್ಲಿ ಒಂದು 3 ವರ್ಷದಲ್ಲಿ ಶೆಡ್ ಸ್ವಂತ ಆದರೆ ಇನ್ನೂ ನಿಮಗೆ ಇದು ಒಂದು ಶೆಡ್ ಒಂದು 40 ವರ್ಷ ಇರ್ತದೆ. ಇದು ಏನಾಗೋದಿಲ್ಲ, 40 ವರ್ಷ ಫುಲ್ಲು ನಿಮಗೆ ಇನ್ಕಮ್ಮೇ. ಇದು ಒಂದು ತಲೆಮಾರು ದುಡ್ಕೊಂಡು ತಿನ್ಬೋದು ಸರ್ ಆರಾಮಾಗೆ. ಆಯ್ತಾಯ್ತು ಸರ್, ನಮಸ್ಕಾರ.